ಬೆಳಗ್ಗೆ ನನ್ನ ನಿನ್ನೆ ನಾನೆಲ್ಲ ಕಡೆ ಅಡ್ಡಾಡಿದೆ. ಬೆಳಗ್ಗೆ 7 ಗಂಟೆಗೆ ಮನೆ ಬಿಟ್ಬಿಟ್ಟು ನಂಬರ್ ಮೊದಲೆಲ್ಲ ಲೀಡರ್ಸ್ ಹಾಕ್ಯಾರೀ, ಲೀಡರ್ಸ್ ಊಟ ಹಾಕ್ಯಾರೆ ಅಂದ್ರೆ ಯಾರ್ಯಾರು ಲೀಡರ್ಸ್ ಅವ್ರು ಅವರೆಲ್ಲ ಓಟ್ ಹಾಕಿ ಮತ್ತು ಮುಖ್ಯಾಧ್ಯಾಪಕರು ಓಟ್ ಹಾಕಿ ಅವರೆಲ್ಲ ಮುಗಿದುಕೊಂಡ್ರೆ ನಿಲ್ತಾರೆ, ಎಲ್ಲ ಬೂತ್ ಕಡೆ ನಿಂತಾರೆ. ಎಲ್ಲ ಬೂತ್ ಕಡೆ ಎರಡೆರಡು ಟೀಮ್ ಮಾಡಿ ನಾವು, ಅವೆಲ್ಲ ಟೀಮ್ಗಳು ಏನು ಮಾಡ್ತಾವೆ ಅಂದ್ರೆ ಯಾರ್ಯಾರು ಹಾಕ್ಯಾರ ಯಾರ್ಯಾರು ಇಲ್ಲ ಅಂತ ನೋಡ್ತಾರೆ. ನಮ್ಮದೇನೋ 10 ಗಂಟೆಯೊಳಗೆ ಎಲ್ಲ ಹಾಕ್ಬೇಕಂತೈತಿ ನಮ್ಮದು ಒಂದು ಇನ್ಸ್ಟ್ರಕ್ಷನ್. ಇನ್ನು ನಮ್ಮ ಜನರಿಗೆ ಒಂದು ಸರಿ ದೂರಿಂದ ಬರೋರು ಹೋಗಿರೋರು ಇದ್ರೂ ಹಾಕೈತಿ. 10 ಗಂಟೆ ಮಟ್ಟ ನೋಡ್ತಾರೆ, 10 ಗಂಟೆ ಮಟ್ಟ ನೋಡಿ ನಮ್ಮವರೆಲ್ಲ ಕಡೆ ಅಡ್ಡಾಡಿ ಎಲ್ಲಿ ಬಂದಿಲ್ಲ ಮಾರ್ಕ್ ಮಾಡಿ ಅವ್ರು ಫೋನ್ ಮಾಡಿ ಕರೀತಾರೆ. ಒಂದು ಒಳ್ಳೆ ಆರ್ಗನೈಸೇಷನ್ ಐತಿ, ಚೆನ್ನಾಗಿದೆ. ಮತ್ತು ನನಗೇನು ಯಾವುದೇ ರೀತಿಯಿಂದ ಇರಿಸುಮರ್ಸಿಲ್ಲ. ನಾನು ಅತ್ಯಂತ ಅಧಿಕಾರಿಯಿಂದ ಬರ್ತೇನೆ ಅಂತ ನನಗೆ ಸಂಪೂರ್ಣ ನಂಬಿಕೆ ಇದೆ. ನೋಡೋಣ ಕಾನೂನು ಯಾವ್ದು ಹೇಳಿ ನೋಡೋಣ. ನೋಡಿ ಒಬ್ರು ಹೇಳಿ ಒಬ್ರು ಏನದು ಪ್ರತಿಪಕ್ಷಗಳು ನಿಮ್ಮ ಮೇಲೆ ಮುಗಿ ಬೀಳ್ತಿದೆ, ಒಂದು ಕಡೆ ಸಭಾಪತಿ ಚೇರ್ ಇಟ್ಕೊಂಡು ಆರೋಪ ಇನ್ನೊಂದು ಅದು ಅದು ಕಾನೂನು ಪ್ರಕಾರ ಮಾಡಲಿ. ಆಗಲೇ ನನಗೆ ನೋಟಿಸ್ ಕೊಟ್ಟಿದ್ರು, ಉತ್ತರ ಕೊಟ್ಟೀನಿ. ಅದೇನು ಕಾನೂನು ಪ್ರಕಾರ ಕಾನೂನು ಪ್ರಕಾರ ಆಗಲಿ, ಅದರಲ್ಲಿ ಏನು ನಮ್ಮದೇನು ಎರಡು ಮಾತಿಲ್ಲ. ಮತ್ತು ನಾವೊಂದು ಹೇಳ್ತೀನಿ ನಿಮಗೆ, ಭ್ರಷ್ಟಾಚಾರ ಬಗ್ಗೆ ಹೇಳೋರು ಅಂತ ಒಬ್ಬರು ಇಡೀ ಕರ್ನಾಟಕದಲ್ಲಿ ಒಬ್ಬರು ಬಂದು ಹಿಂಗೈತಿ ಅಥವಾ ಒಂದು ಹೇಳಿದ್ನ ಹೇಳಿ ನಿಮ್ಮನ್ನೇ ನಾ ಹಿಂದೆ ಸರ್ಕೋತ್ನ ಹೇಳಿ ಅವರಿಗೆ ಹೇಳಿ ಪ್ರಾಮಾಣಿಕವಾಗಿ. ಏನಾದ್ರೂ ಒಬ್ಬರ ಮೇಲೆ ಮಾಡ್ಬೇಕಾದ್ರೆ ಬೇಕಲ್ಲ ಅಪಾದನೆ, ಸುಮ್ಮನೆ ಅಪಾದನೆ ಮಾಡೋದ್ರಿಂದ ಏನು ಇದು ಪ್ರತಿ ಲಕ್ಷ ಬಂದಾಗ ಮಾಡಬೇಕು. ನೂರಕ್ಕೆ ನೂರು ನಾನು ಹೇಳ್ತೀನಿ, ಈಗ ರಾಜಕಾರಣದೊಳಗೆ ಬೇರೆ ರೀತಿ ಚುನಾವಣೆಗೆ ಬಂದಾಗ ಅದು ಇದು ಯಾರು ಏನದೇ ನೆಕೆಟ್ ತೂತದೆ. ಬಟ್ ಇವತ್ತಿನವರೆಗೂ 1980 ಜುಲೈ 10ರಿಂದ ಇಲ್ಲಿವರೆಗೆ ಅಂದರೆ ನಾವು ಓದ್ತುಕೊಂಡ ದಿವಸದಿಂದ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಬ್ಬರ ಕಡೆ ಶಿಕ್ಷಕರ ಕಡೆ ಆಗಲಿ ಇಲಾಖೆಯಲ್ಲಿ ಒಂದು ಪೈಸೆನ ಮುಟ್ಟಿಲ್ಲ. ಮತ್ತು ಬೇರೆ ಕಡೆ ಭ್ರಷ್ಟಾಚಾರ ಮಾಡೋಂಥ ಪ್ರಶ್ನೆ ಇಲ್ಲ. ಚುನಾವಣೆ ಬಂದಾಗ ಜನ ಹೆಲ್ಪ್ ಮಾಡ್ತಾರೆ, ಇದು ಕಾಮನ್ ಮಾಡ್ಯಾರ. ಇದನ್ನು ಬಿಟ್ಟು ತೋರಿಸ್ಲಿ ಅವ್ರು ಒಂದು ತೋರಿಸಿ. 42 ವರ್ಷದಾಗ ನನ್ನ ಜೀವನದಲ್ಲಿ ಒಂದು ಕಪ್ಪು